ಸ್ನೇಹಿತರೆ ಪಿಕ್ಸರ್ ಡ್ರಾಪ್ಗೆ ಸ್ವಾಗತ. ನಾವು ಯಾವಾಗಲೂ ನಿದ್ದೆ ಒಡೆಯೋರನ್ನ ನೋಡಿ ಅಸಹ್ಯ ಪಟ್ಕೊಂಡಿರ್ತೀವಿ, ಎಷ್ಟು ಸೋಮಾರಿ ಅಂತಾನೂ ನಮ್ಮಲ್ಲಿ ನಾವೇ ಹೇಳ್ಕೊಂಡಿರ್ತೀವಿ. ಬೊಜ್ಜು ತುಂಬಿದ ವ್ಯಕ್ತಿಯನ್ನು ನೋಡಿದಾಗ ತಿಂಡಿ ಪೋತ ಅಂತಾನೋ ಲೇಜಿ ಅಂತಾನೋ ಕಿಂಡಲ್ ಕೂಡ ಮಾಡಿರ್ತೀವಿ. ಆದರೆ ಈ ಲೇಜಿ ಅಥವಾ ತಿಂಡಿ ಪೋತ ಅನ್ನೋದನ್ನು ಮೀರಿ ನಮಗೆ ಕಾಣದೇ ಇರೋದು ಬೇರೆನೆ ಇರುತ್ತೆ. ನಾವು ಯಾವ ರೀತಿ ಕಾಣ್ತೀವಿ, ನಮ್ಮ ಎತ್ತರ ಎಷ್ಟು, ನಮ್ಮ ಕೂದಲು ಮತ್ತು ಕಣ್ಣುಗಳ ಬಣ್ಣ ಏನು ಅಂತ ನಿರ್ಧರಿಸೋದು ನಮ್ಮ ಜೀನ್ಸ್. ವಂಶವಾಹಿನಿಗಳು ಒಂದು ರೀತಿ ಅದೃಷ್ಟ ಆದರೆ ಇನ್ನೊಂದು ರೀತಿ ದುರದೃಷ್ಟ ಕೂಡ. ಈ ವಂಶವಾಹಿನಿಗಳು ಕೇವಲ ನಮ್ಮ ಎತ್ತರ ಹಾಗೂ ಕೂದಲು ಮತ್ತು ಕಣ್ಣಿನ ಬಣ್ಣವನ್ನಷ್ಟೇ ನಿರ್ಧರಿಸುತ್ತವೆ ಅಂತ ತಿಳಿದಿದ್ರೆ ಖಂಡಿತ ತಪ್ಪು. ಜೀನ್ಸ್ ಅಥವಾ ವಂಶವಾಹಿನಿಗಳು ನಮ್ಮ ಬುದ್ಧಿಯ ಮೇಲೂ ಪ್ರಭಾವ ಬೀರುತ್ತವೆ. ಕೆಲವರು ಎಲ್ಲವನ್ನೂ ಬೇಗ ಕಲಿತರೆ ಇನ್ನು ಕೆಲವರು ಹೊಸ ವಿಷಯಗಳನ್ನು ಕಲಿಯೋದಕ್ಕೆ ತುಂಬ ಸಮಯ ತಗೋತಾರೆ. ಕೇವಲ ಬುದ್ಧಿಯೊಂದೇ ಯಾಕೆ, ನಮ್ಮ ತೂಕ, ಆರೋಗ್ಯ, ನಮ್ಮ ಸ್ವಭಾವ ಹಾಗೂ ನಾವು ಎಷ್ಟು ದಿನ ಬದುಕ್ತೀವಿ ಅನ್ನೋದನ್ನು ಕೂಡ ಈ ವಂಶವಾಹಿನಿಗಳು ನಿರ್ಧರಿಸುತ್ತವೆ. ನಾವ್ಯಾವಾಗಲೂ ದಡೂತಿ ವ್ಯಕ್ತಿಗಳನ್ನು ಕಿಂಡಲ್ ಮಾಡ್ತಾನೆ ಇರ್ತೀವಿ. ನಿಮಗೆ ಗೊತ್ತಾ, 40-70% ಜನರಲ್ಲಿ ಒಬೆಸಿಟಿ ಅನ್ನೋದು ಕೂಡ ಈ ವಂಶವಾಹಿನಿಗಳ ಬಳುವಳಿನೇ. ನಮ್ಮ ಎಮೋಷನ್ಸ್, ಮಾನಸಿಕ ಆರೋಗ್ಯ, ಇಂಟೆಲಿಜೆನ್ಸ್ ಮತ್ತು ಬಿಹೇವಿಯರ್ ಎಲ್ಲವೂ ಎಲ್ಲೋ ಒಂದು ಕಡೆ ಈ ವಂಶವಾಹಿನಿಗಳಿಂದಲೇ ನಿಯಂತ್ರಿಸಲ್ಪಡುತ್ತವೆ. ಪ್ರಪಂಚದ ಪ್ರತಿ ವ್ಯಕ್ತಿಯ ಬುದ್ಧಿಯು ಇನ್ನೊಬ್ಬನಿಗಿಂತ ವಿಭಿನ್ನವಾಗಿರುವುದು ಈ ಜೀನ್ಸ್ಗಳಿಂದಾನೆ. ಯಾವುದೇ ದಡೂತಿ ವ್ಯಕ್ತಿಯನ್ನು ಕಿಂಡಲ್ ಮಾಡೋ ಮೊದಲು, ಸ್ಲೋ ಲರ್ನರ್ಸ್ನ ಆತ್ಮವಿಶ್ವಾಸನ ಒಡೆದು ಹಾಕೋ ಮೊದಲು, ಡಿಪ್ರೆಸ್ಡ್ ಮನುಷ್ಯನನ್ನು ವೀಕ್ ಅಂತ ಜಡ್ಜ್ ಮಾಡೋ ಮೊದಲು ನಾವು ಈ ವಂಶವಾಹಿನಿಗಳ ಬಗ್ಗೆ ಯೋಚಿಸಲೇಬೇಕು. ನಿಜ ಹೇಳಬೇಕಂದ್ರೆ ನಮ್ಮ ಜೀವನದ ಪ್ರತಿಯೊಂದನ್ನು ನಾವು ಕಂಟ್ರೋಲ್ ಮಾಡೋಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರು ಪ್ರತಿಯೊಂದರಲ್ಲೂ ಪರ್ಫೆಕ್ಟ್ ಅನ್ನಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಆದ್ರಿಂದಲೇ ನಾವು ಪ್ರತಿಯೊಬ್ಬರ ಬಗ್ಗೆನೂ ತಾಳ್ಮೆ ಮತ್ತು ಸಹಾನುಭೂತಿ ತೋರಿಸೋ ಅವಶ್ಯಕತೆ ಇರುತ್ತೆ. ಒಬ್ಬರ ವಂಶವಾಹಿನಿಗಳು ಮತ್ತೊಬ್ಬರ ವಂಶವಾಹಿನಿಗಳಂತೆ ಕೆಲಸ ಮಾಡೋದಿಲ್ಲ. ಆದ್ರಿಂದಲೇ ನಾವೆಲ್ಲ ಡಿಫ್ರೆಂಟ್ ಅಂಡ್ ಡಿಫ್ರೆಂಟ್. ಸ್ನೇಹಿತರೆ, ಇನ್ನು ಹೆಚ್ಚಿನ ರೋಚಕ ಹಾಗೂ ಹೊಸ ಹೊಸ ಮಾಹಿತಿಗಾಗಿ ನಮ್ಮ ಪಿಕ್ಸೋ ಡ್ರಾಪ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.